ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ 2 ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ತುಂಬ ಕಳಕಳೆಯಾಗಿದೆ. ಈಗ ನಾನು ಬಿಡಿಸಿ ಸೋಸಿ ಇಟ್ಕೊಳ್ತೀನಿ. ನೋಡಿ, 200 ಗ್ರಾಮು ಅಕ್ಕಿ ಇದೆ. ಇವತ್ತು ವಿಶೇಷವಾಗಿ ಸಿಂಪಲ್ಲಾಗಿ ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ. ಅಕ್ಕಿನ ನೆನೆಸಿಟ್ಕೊಂಡು ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೆಂತ್ಯ ಸೊಪ್ಪೆಲ್ಲ ತೊಳ್ಕೊಂಡ್ಬಿಟ್ಟು ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಹೆಚ್ಚುತ್ತಾ ಮಾಡ್ತಾ ಇಲ್ಲ, ಹಾಗೆ ಇದನ್ನು ಹಾಗೆ ಹಾಕ್ತಾ ಇದ್ದೀನಿ. ನೀರೆಲ್ಲ ಸೋರ್ ಹಾಕೊಳ್ತೀನಿ. ನೋಡಿ, ಮೆಂತ್ಯ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಪುದೀನಾನ ನೋಡಿ 1 ಕಡ್ಡಿ ಹಾಕ್ತಾ ಇದ್ದೀನಿ. ಇದು ತುಂಬ ಘಮ, ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಬೆಳೆದಿದ್ದಿದ್ದು. ಜಾಸ್ತಿ ಹಾಕೋರು ಜಾಸ್ತಿ ಹಾಕೋಬೋದು. ನಾನು ಇದು ರುಬ್ಲಿಕ್ಕೆ ಬಳಸ್ತಾ ಇರೋದ್ರಿಂದ 1 ಕಡ್ಡಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ ಕೊತ್ತಂಬರಿ ಇಷ್ಟು ಹಾಕ್ತಾ ಇದ್ದೀನಿ. ಪುದೀನ ಜಾಸ್ತಿ ಹಾಕೊಳ್ಳೋರು, ಇಷ್ಟಪಡೋರು ಜಾಸ್ತಿ ಹಾಕೋಬೋದು. ನೋಡಿ, ಮೆಂತ್ಯ ಸೊಪ್ಪು, ಅಕ್ಕಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ ನೋಡೋಣ. ನೋಡಿ, ಮೆಂತ್ಯ ಪಲಾವಿಗೆ ರುಬ್ಲಿಕ್ಕೆ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಇಷ್ಟಾಗ್ಲ ಪೀಸನ್ನು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ನೀವು ತುರಿ ತುರ್ಕೊಂಡ್ರೆ 1-2-3 ಸ್ಪೂನ್ ಹಾಕ್ಕೊಡಿ. ತೆಂಗಿನಕಾಯಿ 5, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ. 1-5 ಇಳುಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಇದನ್ನು ರುಬ್ಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮಿಕ್ಕಿದ್ದು, ಇದು ಮೆಂತ್ಯ ಸೊಪ್ಪು ಆವಾಗಲೇ ತೋರಿಸಿದ್ದೆ, ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಬಟಾಣಿ ತೊಗೊಂಡಿದ್ದೀನಿ 1/2 ಬಟ್ಲು. 1/2 ಬಟ್ಲು ಈರುಳ್ಳಿ, 1 ಈರುಳ್ಳಿ ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, ಅರಿಶಿನ ಮತ್ತು ಇಲ್ಲಿ 1 ಸ್ಟಾರು ಇದನ್ನು ಫ್ಲವರ್ ತೊಗೊಂಡಿದ್ದೀನಿ. ಮೊಗ್ಗು ಅಂತಾರೆ ಇದನ್ನು, ಸ್ಟಾರ್ ಮೊಗ್ಗು ಅಂತಾರೆ. 1 ಇಂಚ್ ಚಕ್ಕೆ ತೊಗೊಂಡಿದ್ದೀನಿ. 2 ಲವಂಗ, 3 ಲವಂಗ ತೊಗೊಂಡಿದ್ದೀನಿ. 2 ಏಲಕ್ಕಿ, ಚಿಕ್ಕದು 2 ಪಲಾವೆಲೆ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ. ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಮೆಂತ್ಯ ಪಲಾವನ್ನ ಮಾಡೋಣ. ಈಗ ಮೊದಲಿಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ನೀವು ಪುದೀನ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಶುಂಠಿ ಕೂಡ ಹೆಚ್ಚು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು, ಗಟ್ಟಿಯಾಗಿ ರುಬ್ಕೊಳ್ಳೋಣ. ನೋಡಿ, ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ನೋಡಿ 1/4 ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಚಮಚಲ್ಲಿ ಹಾಕೋದಾದರೆ 1/3 ಸೌಟು 3 ಚಮಚ ಹಾಕಿ. ನೋಡಿ, ಈಗ ಮಸಾಲೆ ಐಟಮ್ ಎಲ್ಲ ಹಾಕಿದ್ದೀನಿ. ಮತ್ತು ಕರಿಬೇವು ಕೂಡ ಹಾಕಿದ್ದೀನಿ. ನೋಡಿ, ಈಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿಯನ್ನು ಒಂದು ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ಮಾಡ್ಕೋಬೇಕು, ಮಾಗಿಸ್ಕೋಬೇಕು. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಮಾಗಿದೆ. ಈಗ ನಾನು ಬಟಾಣಿ ಹಾಕ್ತಾ ಇದ್ದೀನಿ. ನೀವು ಈ ಥರ ಬಟಾಣಿ ಸಿಗದೆ ಹೋದರೆ ಒಣ ಬಟಾಣಿನೇ ಇಡೀ ರಾತ್ರಿ ನೆನೆಸಿ ಹಾಕ್ಬೋದು. ಇದನ್ನು ಒಂದು ಸ್ವಲ್ಪ ಮಾಗಿಸ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಮಾಗಿಸ್ಕೊಂಡು ಬಟಾಣಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಈ ಬಟಾಣಿ ಒಂದು ಸ್ವಲ್ಪ ಆಗಿದೆ. ಈಗ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ನೀವು ನೋಡಬಹುದು, ನಾನು ಹೆಚ್ಚಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆನೆಲ್ಲ ಚೆನ್ನಾಗಿ ಮಾಗಿಸ್ಕೋಬೇಕು. ನೋಡಿ, ನೋಡಿ, ಮೆಂತ್ಯ ಸೊಪ್ಪು ಮಾಡಿದೆ. ಈಗ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಮಾಗಿ ಘಮ ಬರಬೇಕು.
ನೋಡಿ ನೀರು ಹಾಕೊಂಡು ರುಬ್ಬಿದ್ರು ಈ ರೀತಿ ಒಂದು ಸ್ವಲ್ಪ ಚಟ್ನಿ ಹದದಲ್ಲಿ ರುಬ್ಬಬೇಕು, ತೀರ ನೀರಾಗಿ ರುಬ್ಬಬಾರ್ದು. ಇವಾಗ ಇದನ್ನು ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದಾದಮೇಲೆ ಈ ರುಬ್ಬಿರೋ ಮಸಾಲೆನ ಹಾಕೋಣ. ನೋಡಿ ಮೆಂತ್ಯ ಸೊಪ್ಪೆಲ್ಲ ಬೆಂದಿದೆ. ಈಗ ನಾನು ರುಬ್ಬಿದ ಖಾರನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ನೋಡಿ ಪಲಾವಿಗೆ ಹಾಕೋಕ್ಕೆ ಒಂದು ಟೊಮೊಟೊನ ಹೀಗೆ ಹೆಚ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಮಸಾಲೆ ಹಾಕಿದ್ದೀವಿ, ಅದೆಲ್ಲ ಬೆಂದಿದೆ. ಈಗ ಟೊಮೊಟೊ ಹಾಕೋಣ. ನೋಡಿ ಮಸಾಲೆ ಕೂಡ ಹುರ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಈಗ ಒಂದು ಟೊಮೊಟೊ ಹಾಕಿದ್ದೀನಿ, ಅದಕ್ಕೆ ಟೊಮೊಟೊ ಮೆತ್ತಗಾಗಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮಾಗಿಸ್ಕೊಳ್ತಾ ಇದ್ದೀನಿ. ನಾವು ಇದನ್ನ ಇಷ್ಟೆಲ್ಲ ಮಾಡಬೇಕಾದ್ರೆ ಸಣ್ಣ ಊರಿನಲ್ಲೇ ಮಾಡ್ಕೋಬೇಕು, ಜೋರೂರಿ ಇಟ್ಕೋಬಾರ್ದು. ರುಬ್ಬಿದ ಖಾರನ ಒಗ್ಗರಣೆಗೆ ಹಾಕೋದ್ರಿಂದ ಈ ರೀತಿ ಗೋರಿ ಹಾಕಿರ್ತೀವಿ, ಇದ್ರದ್ದು ಕೂಡ ವೇಸ್ಟ್ ಆಗಬಾರ್ದು ಅಂತ. ನಾನು ಅಕ್ಕಿ ತೊಗೊಂಡಿದ್ನಲ್ಲ, ಅದರಲ್ಲಿ ಎರಡು ನೀರನ್ನು ಇದಕ್ಕೆ ಅಳೆದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅಕ್ಕಿ ತೊಗೊಂಡಿದ್ನಲ್ಲ, ಅದರಲ್ಲಿ ಎರಡು ನೀರು ಹಾಕಿ ಇದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ ಇದರಲ್ಲಿ ಇದ್ದಿದ್ದು ಕೂಡ ಅಂಶ ಈ ನೀರಿನೊಳಗೆ ಬಿಟ್ಕೊಡುತ್ತೆ. ನೋಡಿ ಇಟ ಮಸಾಲೆ ಒಂದು ಸ್ವಲ್ಪ ಮಾಗಿಸ್ಕೊಂಡ್ಮೇಲೆ ಟೊಮೊಟೊ ಕೂಡ ಹಾಕಿದ್ದೀನಿ, ಅದು ಕೂಡ ಇದಾಗಿದೆ. ಈಗ ನಾವು ನೀರನ್ನು ಹಾಕೋಣ. ಎರಡು ನೀರನ್ನು ಹಾಕ್ತಾ ಇದ್ದೀನಿ ನಾನು. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ. ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಈಗ ಇದನ್ನೆಲ್ಲ ಕರಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ತಕ್ಷಣ ಅಕ್ಕಿ ಹಾಕಬಾರ್ದು, ಇದು ಚೆನ್ನಾಗಿ ಕುದಿಬೇಕು. ನೋಡ್ಕೋಬೋದು ನೀವು ಟೇಸ್ಟನ್ನು, ಉಪ್ಪು ಸಲ್ಲದೆ ಹೋದರೆ ಮತ್ತೆ ಹಾಕೋಬೋದು. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಉಪ್ಪು ಎಲ್ಲ ಸರಿಯಾಗಿದೆ, ಖಾರ ಕೂಡ ಕರೆಕ್ಟಾಗಿದೆ. ನೀವು ಬೇಕು ಅಂದರೆ ಖಾರ ಕಡಿಮೆ ಏನಾದರೂ ಆಗಿದ್ದರೆ ಇನ್ನೂ ಒಂದೆರಡು ಹಸಿರು ಮೆಣಸಿನಕಾಯಿ ಸೀಳು ಹಾಕೋಬೋದು. ನೋಡಿ ಇವಾಗ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಅಕ್ಕಿಯಲ್ಲಿ ಏನು ನೀರಿರಲಿಲ್ಲ. ಇವಾಗ ಅಕ್ಕಿ ಹಾಕಿದ ತಕ್ಷಣ ಕೂಡ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಇದು ಮಾಡಬಾರ್ದು. ಇದು ಒಂದು ಸ್ವಲ್ಪ ಕುದಿ ಚೆನ್ನಾಗಿ ಬರಬೇಕು. ಹಾಗೆ ನಾವು ಇವಾಗಲೇ ಮುಚ್ಚಿಬಿಟ್ರೆ ತರಕಾರಿ ಎಲ್ಲ ಸೊಪ್ಪು ಎಲ್ಲ ಮೇಲ್ಗಡೆ ಇರುತ್ತೆ, ಅಕ್ಕಿ ಎಲ್ಲ ಕೆಳಗಡೆ ಹೋಗುತ್ತೆ. ಅದಕ್ಕೆ ಇದು ಒಂದು ಸ್ವಲ್ಪ ಕುದಿಲಿ, ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಮುಚ್ಚಳ ಮುಚ್ಚಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿಯೋಕೆ ಬಂದಿದೆ. ಹೀಗೆ ಕುದಿಸಿ ನಾವು ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಎರಡು ವಿಷಲ್ ಆಗಿದೆ. ಈಗ ಕುಕ್ಕರ್ ಆಫ್ ಮಾಡ್ತಾ ಇದ್ದೀನಿ. ಫುಲ್ ಪ್ರೆಷರ್ ಇಳಿಯೋ ತನಕ ಕಾಯಬೇಕು. ಫಸ್ಟೇ ತೆಗಿಯೋಕೆ ಹೋಗ್ಬಿಡಿ. ನೋಡಿ ಫ್ರೆಜರ್ ಇಳಿದಿದೆ. ನೋಡಿ ಸಖತ್ತಾಗಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಸಖತ್ತಾಗಿ ಬಂದಿದೆ. ಈಗ ನಾವು ಬಡಿಸೋಣ. ಇದನ್ನು ಒಂದ್ಸಲ ಇದು ಸೌಟಿಂದ ಹಿಂಭಾಗದಲ್ಲಿ ಎಲ್ಲದನ್ನು ಒಂದ್ಸಲ ಕಲಕ್ಬಿಡ್ರಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯೆಲ್ಲ ಘಮ ತುಂಬಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಮಾಡಿದರೆ ಸಾಕು.
ಈಗ ಬಡಿಸೋಣ. ನೋಡಿ ಸಖತ್ತಾಗಿರುವಂಥ ತಿಂಡಿ ರೆಡಿಯಾಗಿದೆ. ಮೆಂತ್ಯ ಪಲಾವ್ ತುಂಬ ಚೆನ್ನಾಗಿದೆ ನೋಡಿ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.